ಒಬ್ಬರೇ ಇದ್ದೀರಾ ಅಡುಗೆ ಮಾಡ್ಕೊಳ್ಳೋಕ್ಕೆ ಬೇಜಾರಾಗ್ತಿದೆ ಅಂತ ಅಂದಾಗ ಡಿನ್ನರು ಇಲ್ಲಾಂದರೆ ಮಧ್ಯಾಹ್ನ ಲಂಚ್ ಬಾಕ್ಸ್ ಆಗಲಿ ಇಲ್ಲ ಬ್ರೇಕ್ಫಾಸ್ಟ್ಗಾಗಲಿ ಒಂದು ಹೆಲ್ತಿಯಾಗಿರೋ ಒಂದು ಸ್ಯಾಲೆಡ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಫೈವ್ ಮಿನಿಟ್ಸಲ್ಲಿ ಮಾಡ್ಬೋದು ಒಂದು ಬೌಲ್ಗೆ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿರೋ ಒಂದು ಅರ್ಧ ಟೊಮೆಟೊ ಬೀಜ ಎಲ್ಲ ತೊಗೊಂಡು ಹೆಚ್ಕೊಳ್ಳಿ ಎರಡು ಟೀ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿರೋದು ಒಂದು ಅರ್ಧ ಈರುಳ್ಳಿ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿರೋದು ಜೊತೆಗೆ ಕೋಸಿದ್ರೆ ಈ ಥರ ಕೋಸನ್ನ ಒಂದೇ ಒಂದು ಎಲೆನ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡು ಹಾಕೊಳ್ಳಿ ಮತ್ತು ಒಂದು ಅರ್ಧ ಸೌತೆಕಾಯಿನ ಸಣ್ಣ ಸಣ್ಣಕ್ಕೆ ಸಿಪ್ಪೆ ಸುಳ್ಕೊಂಡು ಹೆಚ್ಕೊಳ್ಳಿ ಬೇಯಿಸಿಟ್ಕೊಂಡಿರೋ ಕಾರ್ನ್ ಬಂದ್ಬಿಟ್ಟು ಒಂದು ಒಂದು ಕಪ್ ಆಗೋಷ್ಟು ಬೇಯಿಸಿಟ್ಕೊಂಡು ಇದ್ರ ಜೊತೆಗೆ ಮೇಲೆ ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಉದುರಿಸ್ಬಿಟ್ಟು ಉಪ್ಪು ಬೇಕಾದ್ರೆ ಹಾಕೋಬೋದು ಲೆಮನ್ ಜ್ಯೂಸ್ ಕೂಡ ನಿಮ್ಗೆ ಹುಳಿ ಇಷ್ಟ ಅಂದರೆ ಬೇಕಾದ್ರೆ ಹಾಕ್ಕೊಳ್ಳಿ ಬಟ್ ನನಗೆ ಉಪ್ಪು ಮತ್ತು ಲೆಮನ್ ಜ್ಯೂಸ್ ಇಷ್ಟ ಇಲ್ಲ ಅದರಿಂದ ಇಲ್ಲ ಬಟ್ ನಿಮಗೆ ಬೇಕಾದರೆ ನೀವು ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಸ್ಯಾಲೆಡ್ ಬೌಲ್ ಹೆಲ್ತಿ ಬ್ರೇಕ್ಫಾಸ್ಟ್ ಇಲ್ಲ ಲಂಚ್ ಇಲ್ಲ ಡಿನ್ನರ್ ಆಗಿ ಕೂಡ ತೊಗೋಬೋದು ಖಂಡಿತವಾಗ್ಲೂ ಈ ಸ್ಯಾಲೆಡ್ ರೆಸಿಪಿನ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಪಲ್ಯ ಏನಾದರೂ ಮಾಡಿಲ್ಲ ಅಂದರೆ ಈ ಸ್ಯಾಲೆಡ್ ಕೂಡ ಒಂದು ಹೆಲ್ತಿ ಆಪ್ಷನ್ ಆಗಿ ಕೂಡ ಇರುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ದು ಅಂದರೆ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ನನಗೆ ತಿಳಿಸಿ